ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಸೆಪ್ಟೆಂಬರ್ 8 ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ HS ದೊರೆಸ್ವಾಮಿಯವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಭೂಗಳ್ಳತನದ ವಿರುದ್ಧ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರಿತಾ ಇದೆ. ಅಕ್ಟೋಬರ್ 2 ಗಾಂಧಿ ಜಯಂತಿಗೆ ಅದು 25ನೇ ದಿನಕ್ಕೆ ಮುಟ್ಕೊಳ್ಳುತ್ತೆ. ವಿಶೇಷ ನ್ಯಾಯಾಲಯಗಳ ಸ್ಥಾಪನೆ ಆಗಬೇಕು. ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಸರ್ಕಾರಿ ಆಸ್ತಿಯನ್ನು, ಸಾರ್ವಜನಿಕ ಆಸ್ತಿಯನ್ನು ಕಬಳಿಸಿರುವ ವಿರುದ್ಧ ಗುಂಡಾ ಕಾಯ್ದೆ ಆಗಬೇಕು ಮತ್ತು 6 ತಿಂಗಳ ಒಳಗಡೆ ಆ ಎಲ್ಲ ಪ್ರಕರಣಗಳು ಕಾನೂನಿನ ಪ್ರಕಾರ ವಿಲೇವಾರಿ ಆಗಬೇಕು ಅಂಥೇಳಿ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ 15 ಲಕ್ಷ ಜನ ಸ್ಲಮ್ ವಾಸಿಗಳಿದ್ದಾರೆ. 51% ಜನ ಒಂದು ಕೋಣೆಯ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ 20,000 ಎಕರೆಗಳಷ್ಟು ಜಮೀನು ಕೇವಲ ಬೆಂಗಳೂರಿನಲ್ಲೇ ನಕಲಿ ದಾಖಲೆ ಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡಿರೋರು ಅದನ್ನು ಸರ್ಕಾರಿ ಜಮೀನನ್ನು ಕಬಳಿಸಿದ್ದಾರೆ. ಇದರ ವಿರುದ್ಧ ಈ ಹೋರಾಟ ನಡೀತಾ ಇದೆ. ಹಾಗಾಗಿ ನಾನು ಈ ಮೂಲಕ ಕೇಳ್ಕೊಳ್ಳೋದೇನು ಅಂದರೆ, ಅಕ್ಟೋಬರ್ 2 ಗಾಂಧಿ ಜಯಂತಿಯಂದು ನಾವು HS ದೊರೆಸ್ವಾಮಿಯವರ ಜೊತೆ ಟೌನ್ ಹಾಲ್ ಮುಂದೆ ನಡೀತಿರುವಂಥ ಈ ಹೋರಾಟದಲ್ಲಿ ಪಾಲ್ಗೊಂಡ್ರೆ ಅದಕ್ಕಿಂತ ಬಹುಶಃ ದೊಡ್ಡ ಕರ್ತವ್ಯ ಆಗೋದು ನಮಗೆ ಇನ್ಯಾವುದು ಇರೋದಿಲ್ಲ, ಮತ್ತು ಆ ಜಾಗಕ್ಕಿಂತ ಸೂಕ್ತವಾದ ಜಾಗ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ನಾನು ಈ ಮೂಲಕ ರಾಜ್ಯದ ಜನತೆಯಲ್ಲಿ, ಬೆಂಗಳೂರಿನ ಪ್ರಜ್ಞಾವಂತ ಜನತೆಯಲ್ಲಿ ಮತ್ತು ಆಮ್ ಆದ್ಮಿ ಪಕ್ಷದ ಎಲ್ಲ ಬೆಂಬಲಿಗರಲ್ಲಿ, ಸದಸ್ಯರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಅಕ್ಟೋಬರ್ 2 ಬೆಳಿಗ್ಗೆ 10 ಗಂಟೆಗೆಲ್ಲ ನೀವು ನಿಮ್ಮ ಮನೆಯವರ ಜೊತೆಗೆ, ಮಕ್ಕಳ ಜೊತೆಗೆ, ನಿಮ್ಮ ಸ್ನೇಹಿತರ ಜೊತೆಗೆ ದಯವಿಟ್ಟು ಬರಬೇಕು. ಈ ಹೋರಾಟಕ್ಕೆ ಬಲ ತುಂಬಬೇಕು. ಈ ಜನರ ಹೋರಾಟವನ್ನು ನಾವು ಗೆಲ್ಲಿಸೋದ್ರ ಮೂಲಕ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆ ಮತ್ತು ಭ್ರಷ್ಟ ಅಧಿಕಾರಿಗಳ ಒಕ್ಕೂಟ ಏನಿದೆ, ಈ ದುಷ್ಟಕೂಟ, ಇದರ ವಿರುದ್ಧವಾಗಿ ನಾವೆಲ್ಲ ಧ್ವನಿ ಎತ್ತಿ ಒಂದು ಪ್ರಾಮಾಣಿಕವಾದ ಒಂದು ರಾಜಕೀಯ ವ್ಯವಸ್ಥೆಗೆ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ಮುನ್ನುಡಿ ಹಾಕಬೇಕು. ಹಿರಿಯರಾದ ದೊರೆಸ್ವಾಮಿಯವರ ಹೋರಾಟವನ್ನು ನಾವು ಬಲಪಡಿಸಬೇಕು. ನಮಸ್ಕಾರ.